subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಕೋನ್ ಇಡ್ಲೆ ಬಾಂಬೆ ರವೆ ಯೂಸ್ ಮಾಡಿಬಿಟ್ಟು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅಕ್ಕಿ ಯೂಸ್ ಮಾಡೋದಿಲ್ಲ ಇದಕ್ಕೆ, ಅಕ್ಕಿ ಇಲ್ಲ ಇದರಲ್ಲಿ. ಡಯಾಬಿಟಿಕ್ ಪೇಷಂಟ್ಸ್ಗೆಲ್ಲ ತುಂಬ ಒಳ್ಳೇದು. ನೋಡಿ, ಒಂದು ಕಪ್ ರವೆ, ಸ್ವಲ್ಪ ಸಾಲ್ಟು ಮತ್ತು ಉದ್ದಿನ ಬೇಳೆ ಅರ್ಧ ಕಪ್ಪು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಆ ಬೇಳೆಯನ್ನು 3 ಗಂಟೆ ಕಾಲ ಚೆನ್ನಾಗಿ ತೊಳೆದು ನೆನೆಸಿದಂತಹದನ್ನು ಮತ್ತೆ ತೊಳೆದು ಅದನ್ನು ನೀರೆಲ್ಲ ಬಸ್ದು ಬಿಟ್ಟು ಗ್ರೈಂಡರ್ಗೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಅಕ್ಕಿ ಹಾಕೋದಿಲ್ಲ, ಖಾಲಿ ರವೆ ಮತ್ತು ಉದ್ದಿನ ಬೇಳೆ ಹಾಕ್ಬಿಟ್ಟು ನಿಮ್ಗೆ ಹೇಗೆ ಮಾಡೋದಪ್ಪ ಇದನ್ನು ಕೋನನ್ನು ಅಂತ ಹೇಳ್ತಿದ್ದೀನಿ. ಇವಾಗೆಲ್ಲ ಅದನ್ನು ಗ್ರೈಂಡರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಅಂದರೆ ದಪ್ಪಗೆ ರುಬ್ಬಬೇಕು ನೀವು. ಅಂದರೆ ಹಿಟ್ಟು ಹಗುರ ಆಗಿ ಬರಬೇಕು. ಗಟ್ಟಿ ಅಂದರೆ ಗಟ್ಟಿ ಅಲ್ಲ, ಫ್ಲಫಿ ಆಗಬೇಕು. ಹಾಗೆ ಹಗುರ, ತುಂಬ ಹಗುರ ಆಗಬೇಕು, ಸಾಫ್ಟು ಆಗಬೇಕು. ನೋಡಿ, ಇವಾಗ ಅದನ್ನು ರುಬ್ಬಿದ್ದಂಥದನ್ನು ಸ್ವಲ್ಪ ತೆಗೆದಿಟ್ಟಿದ್ದೀನಿ, ಮತ್ತು ಉಳಿದಿದ್ದನ್ನು ನಿಮಗೆ ಹಾಕೋದು ತೋರಿಸ್ತೀನಿ. ನೋಡಿ, ಇವಾಗ ನಿಮ್ಗೆ ಹಾಕಿದ್ದು ಈ ಕಡೆ ತೆಗೆದ ಮೇಲೆ ಕಾಣುತ್ತೆ. ನೋಡಿ ಹೇಗಿದೆ ಅಂತಂದ್ಬಿಟ್ಟು, ನೋಡಿ ಎಷ್ಟು ಥಿಕ್ಕಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಕೈಯಿಂದ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತಂದ್ಬಿಟ್ಟು. ಹೀಗಿರಬೇಕು, ಇಷ್ಟು ಸಾಫ್ಟು ಮತ್ತು ಫ್ಲಫಿ ಆಗಿರಬೇಕು, ಹಗುರ ಆಗಬೇಕು ಹಿಟ್ಟು. ಈಗ 1 ಕಪ್ಪು ಬಾಂಬೆ ರವೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ 1-1.5 ಟೀಸ್ಪೂನು ಕೋಕೋನಟ್ ಆಯಿಲ್ ಹಾಕಿದ್ದೀನಿ ನಾನು, ಕೊಬ್ಬರಿ ಎಣ್ಣೆ. ನೀವು ಯಾವ್ದು ಬೇಕಾದ್ರೆ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಫ್ರೀ ಫ್ಲೋ ಆಗಬೇಕು. ಇವಾಗ ನೋಡಿ, ಫಸ್ಟ್ ಅದು ಎಣ್ಣೆ ಹಾಕಿದ್ರಿಂದ ಹಾಗೆ ಗಂಟು ಗಂಟು ಕಾಣುತ್ತೆ ಅಲ್ವಾ. ಹುರಿತಾ ಹೋದಾಗೆ 6 to 5-8 ಮಿನಿಟ್ಸ್ ಆಗುತ್ತೆ. ಫ್ರೀ ಫ್ಲೋ ಆಗಿ ಬರಬೇಕು, ಅದರ ಕಲರ್ ಚೇಂಜ್ ಆಗಬಾರ್ದು. ಇವಾಗ ಅದು ತಣ್ಣಗಾದಮೇಲೆ, ಪೂರ್ತಿ ತಣ್ಣಗಾದಮೇಲೆ ಅದನ್ನು ಹಿಟ್ಟಿಗೆ ಹಾಕ್ಕೊಳ್ಳಿ. ಯಾಕಂದರೆ ತಣ್ಣಗಾಗೋಕ್ಕೆ ಮುಂಚೆ ನೀವು ಹಾಕೊಂಡ್ಬಿಟ್ರೆ ಹಿಟ್ಟು ತುಂಬ ಹುಳಿ ಆಗಿಬಿಡುತ್ತೆ, ಇಡ್ಲಿ ಚೆನ್ನಾಗಾಗಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೈಯಿಂದನೇ ಮಿಕ್ಸ್ ಮಾಡಿ. ಕೈಯಿಂದ ಮಿಕ್ಸ್ ಮಾಡೋದ್ರಿಂದ ನಮ್ಮದು ಕೈಯಿದ ಹೀಟಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ, ಮತ್ತು ಸ್ವಲ್ಪ ಹುಳಿನೂ ಕೊಡುತ್ತೆ. ಯಾಕಂದರೆ ನಮ್ಮ ಬಾಡಿ ಟೆಂಪ್ರೇಚರಿಂದ ಅದು ಬಾಡಿ ಟೆಂಪ್ರೇಚರ್ ತಗೊಂಡದು ಬಿಹೇವ್ ಮಾಡುತ್ತೆ. ಲಿಡ್ ಮುಚ್ಚಿಬಿಟ್ಟು 8 ಅವರ್ಸ್ ಫರ್ಮೆಂಟ್ ಮಾಡಲಿಕ್ಕಿಡಿ ಓವರ್ ನೈಟು. ಈಗ ನೋಡಿ, ಅದು ಹಲಸಿನ ಎಲೆ ಇದೆಯಲ್ಲ, ಅದನ್ನು ಹೇಗೆ ತೊಳೆದು ಬಿಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ತೊಳೆದಿಟ್ಟಿದ್ದೀನಿ ಅಲ್ಲ, ಜಸ್ಟ್ ಒಂದು ಸ್ಯಾಂಪಲಿಗೆ ತೋರಿಸ್ತಾ ಇದ್ದೀನಿ 2 ಎಲೆ ನಿಮಗೆ. ಇದನ್ನು ಇವಾಗ ಒಂದು ಟವೆಲಿಂದ ಚೆನ್ನಾಗಿ ಪ್ಯಾಡ್ ಡ್ರೈ ಮಾಡ್ಕೊಳ್ಳಿ, ಪೂರ್ತಿ ನೀರೆಲ್ಲ ತೆಗೆದು ಒರೆಸ್ಕೊಂಡು ಕ್ಲೀನಾಗಿಡಿ. ಆಗ ನಮಗೆ ಪಿನ್ ಮಾಡೋಕ್ಕೆ ಕರೆಕ್ಟಾಗಿ ಈಸಿ ಆಗುತ್ತೆ. ನೀರೆಲ್ಲ ನೋಡಿ, ಇವಾಗೆಲ್ಲ ತೊಳೆದು 2 ತೊಳೆದಿರೋದು ತೋರಿಸ್ತಾ ಇದ್ದೀನಿ. ಇವಾಗ ಕೋನ್ಗಳು ಮಾಡಿರೋದು ಇಟ್ಟಿದ್ದೀನಿ ನೋಡಿ. ಯಾವತ್ತು ಕೋನ್ ಮಾಡಬೇಕಾದ್ರೆ ಇದೆಯಲ್ಲ ಟಿಪ್, ಅದರದ್ದು ಅದು ಮೇಲೆ ಬರೋ ಹಾಗೆ ನೀವು ಕೋನ್ ಶೇಪ್ ಮಾಡ್ಕೋಬೇಕು. ಮತ್ತು ಟೈಟಾಗಿ ಹೋಲ್ಡ್ ಮಾಡಿಬಿಟ್ಟು ಫಸ್ಟು ಮೇಲುಗಡೆ ಪಿನ್ ಮಾಡಿ. ಮೇಲುಗಡೆ ಪಿನ್ ಮಾಡಿದ್ಮೇಲೆ ಕೆಳಗಡೆ ನೀವು ಪುಲ್ ಮಾಡಿಬಿಟ್ಟು ಅದನ್ನು ಕರೆಕ್ಟಾಗಿ ಶೇಪ್ ಹೋಲ್ಡ್ ಮಾಡೋ ಹಾಗೆ ಇನ್ನೊಂದು ಪಿನ್ ಹಾಕಿ. ಅದಕ್ಕೆ ಜಸ್ಟ್ ಟಿಪ್ಪಿನ ಇದು ಬಾಟಮದ ಮೇಲುಗಡೆಗೆ ಒಂದು ಪಿನ್ ಹಾಕಿ. ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಮಾಡಿ. ಅದು ಅದು ಇದಾಗಬಾರ್ದು, ತೂತಿರಬಾರ್ದು, ಮತ್ತು ಅದು ಲೀಕ್ ಆಗಬಾರ್ದು. ಅದರಿಂದ ನಾವು ಇದು ಯಾವತ್ತೂ ಇಡ್ಲಿ ಹಿಟ್ಟು ದಪ್ಪಗೆ ರುಬ್ಕೋಬೇಕು, ಆವಾಗ ಅದು ಫರ್ಮೆಂಟ್ ಆದಮೇಲೆ ಕರೆಕ್ಟಾಗುತ್ತೆ. ಅದು ಟಿಪ್ಪು ನಾವು ಮೇಲುಗಡೆ ಯಾಕೆ ಇಡಬೇಕಂದ್ರೆ ಅದು ಹೋಲ್ಡ್ ಶೇಪ್ ಮಾಡಿಬಿಟ್ಟು ನಮಗೆ ಇಡಬೇಕಾದ್ರೆ ಕನ್ವೀನಿಯಂಟ್ ಆಗಬೇಕು ಅಲ್ವಾ. ಅದು ತೆಗಿಬೇಕಾದರೂ ಕೂಡ ಅದೇ ಕನ್ವೀನಿಯನ್ಸು ನಮಗೆ ಸಿಗಬೇಕು. ನೋಡಿ, ಇವಾಗ ಅದನ್ನು ಬೌಲೊಳಗೆ ಇಡಿ. ಈಗ ನಮ್ಮದು ಹಿಟ್ಟು ಏನಾಗಿದೆ ಅಂತ ನೋಡೋಣ. 8 ತಾಸು ಫರ್ಮೆಂಟ್ ಮಾಡಿರೋ ಹಿಟ್ಟು ನೋಡಿ ಹೇಗಾಗಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ಫರ್ಮೆಂಟ್ ಆಗಿದೆ. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಕೊಡಿ ಅದಕ್ಕೆ. ಇಷ್ಟು ದಪ್ಪಗಿರಬೇಕು, ಆವಾಗ ತುಂಬ ಸಾಫ್ಟಾಗಿ ಸ್ಪಾಂಜಿ ಇಡ್ಲಿ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ, ಅದರಲ್ಲಿ ತುಂಬಿಸ್ಕೊಳ್ಳಿ. ಸಣ್ಣ ಸ್ಪೂನ್ ತೊಗೋಬೇಕಾಗುತ್ತೆ, ಯಾಕಂದರೆ ದೊಡ್ಡ ಸ್ಪೂನಿಂದ ಆ ಕಡೆ ಈ ಕಡೆ ಎಲ್ಲ ತಾಗತ್ತಲ್ವಾ. ಸೊ ಅದೆಲ್ಲ ಸಣ್ಣ ಸ್ಪೂನಿಂದಲೇ ತುಂಬಿಸ್ಕೊಂಡಿದ್ದೀನಿ. ಈಗ ಇಡ್ಲಿ ಸ್ಟೀಮರು ಬಿಸಿಯಾಗಿದೆ, ಯಾವತ್ತೂ ಇಡ್ಲಿ ಬೇಯಿಸಬೇಕಾದ್ರೆ ಬಿಸಿ ಇರೋ ಸ್ಟೀಮರ್ನಲ್ಲೇ ಇಡಬೇಕು. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು 10 ನಿಮಿಷ ಸ್ಟೀಮ್ ಮಾಡಿ. ಬಾಂಬೆ ಇಡ್ಲಿ ಬಾಂಬೆ ಸೂಜಿದು ಇಡ್ಲಿ ಬೇಯಲಿಕ್ಕೆ ತುಂಬ ಹೊತ್ತಾಗಲ್ಲ. ಅಕ್ಕಿ ಇಡ್ಲಿ ಆದರೂ ಬೇಯಲಿಕ್ಕೆ ಒಂದು 15-18 ಮಿನಿಟ್ಸ್ ಆಗುತ್ತೆ. ಇದು 10 ನಿಮಿಷದಲ್ಲೇ ಬೆಂದು ಬಂದುಬಿಡುತ್ತೆ. ಓಹ್, ಫಸ್ಟ್ ಕ್ಲಾಸಾಗಿ ಆಗುತ್ತೆ. ಮತ್ತು ಒಡೆದಿದೆ ನೋಡಿ, ಚೆನ್ನಾಗಿ ಅದು ಬಿಟ್ಟು ಬಂದಿರುತ್ತೆ ನೋಡಿ. ನಾನು ಇವಾಗ ತೋರಿಸ್ತೀನಿ ನಿಮಗೆ, ಅದೆಲ್ಲ ಕ್ರ್ಯಾಕ್ ಆಗಿದೆ ನೋಡಿ, ಎಲ್ಲ ಕ್ರ್ಯಾಕ್ ಆಗಿದೆ ನೋಡಿ, ಬಂದಿದೆ ಕ್ರ್ಯಾಕ್ ಎಲ್ಲ ಇಡ್ಲಿಗೆ. ಹೌದಾ, ಈಗ ನೋಡಿ ಅದು ತನ್ನಿಂದ ತಾನೇ ಬಿಟ್ಟು ಬಂದಿರುತ್ತೆ ನೋಡಿ, ತೋರಿಸ್ತೀನಿ ನೋಡಿ. ನೋಡಿ, ಎಲ್ಲ ಬಿಟ್ಟು ಬಂದಿದೆ ನೋಡಿ. ಅದು ಹಂಗೆ ಬಿಟ್ಟು ಬಂದರೆ ನಿಮಗೆ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನಾವೇನು ಎಣ್ಣೆಗಿಣ್ಣೆ ಏನೂ ಹಚ್ಚೋದಿಲ್ಲ ಎಲೆಗೆ. ಇಷ್ಟು ಸಾಫ್ಟಾಗಿ ಹ್ಯಾಂಗ್ ಆಗ್ತಾ ಇದೆ ನೋಡಿ ಇಡ್ಲಿ ನೋಡಿದ್ರೆ, ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ. ಬಾಯಲ್ಲಿಟ್ಟರೆ ಕರಗತ್ತೆ, ಅಷ್ಟು ಚೆನ್ನಾಗಾಗಿದೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಫ್ಯಾಮಿಲಿ ಮೆಂಬರ್ ಜೊತೆಗೆ. ಹಾಗೆ ಎಲ್ಲರಿಗೆ ನಮಸ್ಕಾರ.